ಮನೆಯ ಮಾಳಿಗೆ ಸೋರುತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರುತಿಗುದು ಮನೆಯ ಮಾಳಿಗೆ ಸೋರುತಿಗುದು ಮನೆಯ ಮಾಳಿಗೆ ನಮಸ್ಕಾರ ವೀಕ್ಷಕರೇ ಸೋರುತಿಗುದು ಮನೆಯ ಮಾಳಿಗೆ ಶಿಕ್ಷಣಾಧೀಶರ ಹಾಡನ್ನ ನೀವು ಕೇಳಿದ್ದೀರಾ ಇದು ವಿಶೇಷ ವರದಿ ಅಂತ ಹೇಳ್ಬೋದು ಈಗ 38 ದಿನದ ಒಂದು ರೀತಿಯ ಹೋರಾಟ ಈಗ ತಾರ್ಕಿಕ ಅಂತ್ಯ ಅಂದ್ರೆ ವೇದಿಕೆ ಚೇಂಜ್ ಆಗಿದೆ ಹೋರಾಟ ಮುಗಿದಿಲ್ಲ ವೀರೇಶ್ ಸುಬ್ರತ್ ಮಠ ಸ್ವಾಮಿಗಳು ಕರ್ನಾಟಕ ರೈತ ಸೇನೆ ರೂವಾರಿಗಳು ಇವತ್ತು ಒಂದು ಫೈನಲ್ ಮಾತುಕತೆ ಅಂತ ಹೇಳ್ತಾರಲ್ಲ ಅಂದ್ರೆ ಒಂದು ಪ್ರೆಸ್ ಮೀಟ್ ಇತ್ತು ಹಾಗೆ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು ಇಲ್ಲಿ ಅವರು ಬಿ ಎಸ್ ಪಾಟೀಲ್ರು ಗೌರವಾನ್ವಿತ ನ್ಯಾಯಮೂರ್ತಿಗಳು ಮುಖ್ಯಸ್ಥರು ಅಂದ್ರೆ ಲೋಕಾಯುಕ್ತ ಚೀಫ್ಗೆ ಒಂದಿಷ್ಟು ಎಫ್ಐಆರ್ ಗಳನ್ನ ಮಾಡಿಸಿದ್ದಾರೆ ಅಂದ್ರೆ ಕಾಪಿಗಳನ್ನ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆರು ಆಗಿದ್ದಾವೆ ಯಾರ್ಯಾರ ಮೇಲೆ ಅಂದ್ರೆ ಇಲ್ಲಿ ಮಲಪ್ರಭಾ ಬಲದಂಡೆ ಎಡದಂಡೆ ಕಾಲುವೆ 114 ಕಿಲೋಮೀಟರ್ ಉದ್ದ ಕಾಲುವೆ ನವೀಕರಣ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕ ಅಂತ ಹೇಳಿ ಒಂದು ಹಾಗೆ ಇಲ್ಲಿ ಮಹದಾಯಿ ಯೋಜನೆ ಕಾಮಗಾರಿ ಪ್ರಾರಂಭಿಸಲು ಅವೈಜ್ಞಾನಿಕ ಟೆಂಡರ್ ಅಕ್ರಮ ವಾಸನರ ವಿರುದ್ಧ ಈಗೇನು ಕರ್ನಾಟಕ ನೀರಾವರಿ ನಿಗಮ ಅವರು ಚೀಫ್ ಇಂಜಿನಿಯರ್ ಅವರಿಗೆ ಅವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಒಂದು 22/9 ಅಂದ್ರೆ ಸೆಪ್ಟೆಂಬರ್ 22/9/2023 ಅಲ್ಲಿ ಆರು ಲೋಕಾಯುಕ್ತ ಕಂಪ್ಲೇಂಟ್ಗಳನ್ನ ದೂರನ್ನ ಒಂದು ಕಾಮಗಾರಿ ಬಗ್ಗೆ ಇನ್ನೊಂದು ಇಲ್ಲಿ ನಿಗಮದ ಕರ್ನಾಟಕ ನೀರಾವರಿ ನಿಗಮ ಕೇಂದ್ರ ಕಚೇರಿ ಧಾರವಾಡ ಈ ಕಚೇರಿ ವ್ಯಾಪ್ತಿಯಲ್ಲಿ 22 ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಚೇರಿಗಳನ್ನು ತನಿಖೆ ಮಾಡಿ ಇಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಒಂದು ಆರು ಮಂದಿ ಮೇಲೆ ಅಂದ್ರೆ ಆರು ಕಂಪ್ಲೇಂಟ್ ಒಂದರಲ್ಲಿ ಇಬ್ಬರನ್ನ ಪಾರ್ಟಿ ಮಾಡಿದ್ದಾರೆ ಉದಾಹರಣೆಗೆ ಈಗ ಸಿಎಒ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಹೆಡ್ ಆಫೀಸ್ ಧಾರವಾಡ ಇದು ಡೈರೆಕ್ಟರ್ ಅವ್ರ ಮೇಲೆ ಆಗಿದೆ ಕಾಫಿ ಬೋರ್ಡ್ ಡೈರೆಕ್ಟರ್ ಮೇಲೆ 14/9/2023 ಒಂದು ದೂರು ನಂತರ ಅಶೋಕ್ ವಾಸನದ ಅಂತ ಹೇಳಿ ಚೀಫ್ ಇಂಜಿನಿಯರ್ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಮಲಪ್ರಭಾ ಪ್ರಾಜೆಕ್ಟ್ ಬಗ್ಗೆ ಇಲ್ಲಿ ಆಮೇಲೆ ಇದೇ ರಾಮದುರ್ಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಅಂದ್ರೆ ಬೇರೆ ಬೇರೆ ಈಗ 22 ವ್ಯಾಪ್ತಿ ಬರ್ತಾವಲ್ಲ ಹಂಗೆ ಒಟ್ಟು ಆರು ದೂರುಗಳು ದಾಖಲು ಆಗಿದ್ದಾವೆ ಅದರೆಲ್ಲ ಕಾಪಿಯನ್ನ ಗರಡ ನಿಮಗೆ ತೋರಿಸ್ತದೆ ಜೊತೆಗೆ ಆ ಕಾಮಗಾರಿ ಯಾವ ರೀತಿ ಇದೆ ನೀವೇ ನೋಡ್ಬಿಡಿ ಯಾಕಂದ್ರೆ ಎರಡು ಕಣ್ಣಿರುವ ವೀಕ್ಷಕರು ನೋಡ್ಲಿ ಅನ್ನೋ ಆಗ್ತದೆ ಇಲ್ಲಿ ಹೇಳ್ತಾರಲ್ಲ ಇಲ್ಲಿ ಕುತ್ಕೊಂಡ ಮೇಲೆ 38 ದಿನ ನಮ್ದು ಏನು ವೇಸ್ಟ್ ಆಗಲಿಲ್ಲ ನಾವು ಹೋರಾಟನೂ ಮಾಡಿದ್ವಿ ಜೊತೆಗೆ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ಮಾಡಿ ಯಾರ್ಯಾರಿಗೆ ಕೊಡ್ಬೇಕು ನಾವು ಕೊಟ್ಟಿದ್ವಿ ಹಾಗೆ ಇನ್ನು ಕೆಲವೊಂದು ದಾಖಲೆಗಳನ್ನ ನಾವು ಕೇಳಿದೀವಿ ಹತ್ತತ್ರ 40,000 ರೂಪಾಯಿ ಕೇಳ್ತಾ ಇದ್ದಾರೆ ಅಂದ್ರೆ ದಾಖಲೆ ಫೀಸ್ ಅಂತೇಳಿ ಅಷ್ಟೊಂದು ದಾಖಲೆ ಇದ್ದಾವೆ 40,000 ರೂಪಾಯಿ ನೀವು ತುಂಬಿ ಅಂತ ಕಳಿಸಿದ್ದಾರೆ ನಾವು ಯಾಕೆ ತುಂಬಬೇಕು ನಾವು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ ಇಲ್ಲಿ ಹೋರಾಟಕ್ಕೋಸ್ಕರ ಮಾಡ್ತಿದ್ದಾರೆ ನಮ್ಮ ಹತ್ರ ಡಬ್ಬು ಲೇದು ಹೇಳ್ತಾರಲ್ಲ ದುಡ್ಡು ಇಲ್ಲ ನಮ್ಮ ಹತ್ರ ಅಂತೇಳಿ ಇಲ್ಲಿ ಅದಕ್ಕೆ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಆದ್ರೆ ಅವರೇ ತಗೊಂಡ್ಬಿಡ್ತಾರೆ ಬೇಕಿದ್ರೆ ದಾಖಲೆ ಅನ್ನೋ ಅರ್ಥದಲ್ಲಿ ಕೆಲವೊಂದು ಕಂಪ್ನಿಗಳನ್ನ ನೀಡಿದ್ದಾರೆ ವೀರೇಶ್ ಸುಬ್ರಹ್ಮಣ್ಯ ಸ್ವಾಮಿಗಳು ಏನ್ ಹೇಳ್ತಾರೆ ನಿಮ್ಗೆ ತೋರಿಸ್ತೇವೆ ಹಾಗೆ ಇಲ್ಲಿ ವಿಶೇಷವಾಗಿ ಜೈ ಕರ್ನಾಟಕ ಜನಪರ ವೈದಿಕೀಯ ನಾಗರಾಜ್ ಅವರು ಹಾಗೆ ಅಲ್ಲಿ ವಿವಿಧ ಮುಖಂಡರು ಕೂಡ ಅಲ್ಲಿ ಭಾಗವಹಿಸಿ ಮಾತನಾಡಿದ್ರು ಇಲ್ಲಿ ತುಕಾರಾಮ್ ಅವರು ಇದ್ರು ಹಾಗೆ ನಂತರ ಅವ್ರು ಏನ್ ಹೇಳ್ತಾ ಇದ್ರು ಇವರ ಹೋರಾಟ ದಾಖಲೆ ಒಟ್ಟಿಗೆ ಹಾಗೆ ಒಂದು ಆಯಾಮ ಇಟ್ಕೊಂಡು ಹೋರಾಟ ಮಾಡ್ತಾರೆ ನಮ್ಮ ವೇದಿಕೆ ಜನಪರ ವೇದಿಕೆ ಏನಿದೆ ಅಲ್ಲ ನಾವು ಪದಾಧಿಕಾರಿಗಳು ಹಾಗೆ ನಮ್ಮ ಸ್ಟ್ರೆಂತ್ ಏನಿದೆ ಅಲ್ಲ ಇವರ ಜೊತೆಗೆ ಸೇರಿಕೊಳ್ತದೆ ಅನ್ನೋ ಅರ್ಥದಲ್ಲಿ ನಾಗರಾಜ್ ಅವರು ಕೂಡ ಮಾತನಾಡಿದ್ರು ತುಕಾರಾಮ್ ಅವರು ಮಾತಾಡಿದ್ರು ಇಲ್ಲಿ ಮುಗಿಯೋ ಹೊತ್ತಿಗೆ ಅಂದ್ರೆ ಇದು ಹೇಳ್ತಾರಲ್ಲ ಹೋರಾಟದ ಮುಗಿಯುವ ಭಾಷಣ ಅನ್ನೋ ಅರ್ಥದಲ್ಲಿ ವಿಶೇಷವಾಗಿ ನಮಗೆ ಆ ಟಾಂಟ್ ಹೊಡೆದು ಹೇಳ್ತಾ ಇದ್ರು ಸೊಳ್ಳೆಗಳು ಕಡಿಬಾರ್ದು ಅಂತ ಕೂಡ ನಮಗೆ ಒಂದು ರೀತಿಯಿಂದ ಅರೇಂಜ್ಮೆಂಟ್ ಆಗಿತ್ತು ಕೆಳಗಡೆ ಅಲ್ಲಿ ಏನಾದರೂ ಕಚ್ಚಬಾರ್ದು ಅನ್ನೋ ಅರ್ಥದಲ್ಲಿ ಕೂಡ ವೇದಿಕೆಗಳಿದ್ವು ಊಟ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅಡಿಗೆಗೆ ಒಂದು ರೂಮನ್ನು ಕೊಟ್ಟಿದ್ರು ಇವೆಲ್ಲ ಕೊಟ್ಟಿದ್ದು ಉಪಕಾರ ಅಲ್ಲ ಅನ್ನೋ ಅರ್ಥದಲ್ಲಿ ಕೂಡ ಟಾಂಟ್ ಹೊಡೆದಂಗಿತ್ತು ಸುಬ್ರಹ್ಮಣ್ಯ ಸ್ವಾಮಿಗಳು ಅವ್ರಿಗೆ ಏನ್ ಹೇಳ್ತಾರೆ ಜೊತೆಗೆ ಈ ಹೋರಾಟ
ಪ್ರಾಯಶಃ ಎಲ್ಲ ಹೋರಾಟಗಾರರಿಗೆ ಅನಿವಾರ್ಯ ಅಂತ ಹೇಳ್ತಾ ಇದ್ರು. ಹೋರಾಟ ಅಂದ್ರೆ ನಮ್ಮಲ್ಲಿ ಹೋರಾಟ ಮಾಡಿದ್ದೇ ಸ್ವಾತಂತ್ರ್ಯ ತಗೊಂಡ್ವಿ, ಎಲ್ಲೇ ಒಂದ್ ಕಡೆ ನಮಗೆ ನ್ಯಾಯಾಂಗ ಬಿಟ್ಟು ಬಾಕಿ ಏನು ಅಂಗಗಳಿದಾವಲ್ಲ ಆ ಅಂಗಗಳ ಮೇಲೆ ನಮಗೆ ಒಂದು ರೀತಿಯಿಂದ ನಂಬಿಕೆನೇ ಇಲ್ಲ. ಯಾಕಂದ್ರೆ ಈಗ ಅಂಗವೈಫಲ್ಯ ಆದ್ಮೇಲೆ ಇಲ್ಲಿ ಬಂದಿದ್ದೀವಿ ನಾವು, ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅನ್ನೋ ಅರ್ಥದಲ್ಲಿ. ನಂತರ ಇದು CBI ಕೂಡ ನಾವು ತಗೊಂಡೋಗಿ ಅವರ ಅಂಗಳಕ್ಕೆ ಹಾಕ್ತೀವಿ, ಭೇಟಿನೂ ಮಾಡಿದ್ವಿ, ನಮಗೆ ಡೈರೆಕ್ಷನ್ ಕೊಡಿಸಿದ್ಮೇಲೆ ನಾವು ಖಂಡಿತ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಒಟ್ಟಾರೆ ಈ ಹೋರಾಟದ ಅರ್ಥ ಇಷ್ಟೇ, ನೀ ಕೊಡೆ ನಾ ಬಿಡೆ ಅಂತ ಹೇಳ್ತಾರಲ್ಲ ಹಂಗೆ. ಆಮೇಲೆ ಜೊತೆಗೆ ನಾವು ಸುಮ್ಮನೆ ಕೂತ್ಕೊಂಡಿಲ್ಲ ಹೋರಾಟಕ್ಕೆ, ಯಾವುದೇ ಡೀಲ್ ಮಾಡಕ್ ಕೂಡಿಲ್ಲ. ನಮ್ಮ ಮೇಲೆ ಏನಾದ್ರೂ ನೀವು ಅಪವಾದ ಮಾಡ್ಕೊಳ್ಳಿ ಪರವಾಗಿಲ್ಲ, ನಾವು ದಾಖಲೆ ಒಟ್ಟಿಗೆ ಮಾತಾಡ್ತೇವೆ. ಹೋರಾಟವನ್ನ ಹತ್ತಿಕ್ಲಿಕ್ಕೆ 108 ಜನ 108 ಮಾತಾಡ್ತಾರೆ, ಹಂಗಿರಲ್ಲ, ಮೇಲಿನವನಿಗೆ ಗೊತ್ತು ಅಂತ ಹೇಳಿ ಅವರು ಇವತ್ತಿನ ಅಂದ್ರೆ ಇಲ್ಲಿಗೆ ನಾವು ಮುಗಿಸ್ತೀವಿ ಹೋರಾಟ ಅಂತ ಹೇಳ್ತಾ ಇದ್ರು. ಎಲ್ಲ ಚಿತ್ರಣವನ್ನ ನಿಮಗೆ ತೋರಿಸಲಿಕ್ಕೆ ಗರ್ಡ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಬಂದು CBI SP ಅವ್ರಿಗೆ ಒಂದು ಮನಿ ಕೊಟ್ಟಿರಲಿ, ಮನವಿ ಕೊಟ್ಟಿದ್ದೇವೆ, ಆದ್ರೆ ಓರಲ್ ಆಗಿ ಕೊಟ್ಟಿದ್ದಾರೆ, ಕೆಲವು ಮಾಹಿತಿಗಳನ್ನು ಹೇಳಿದ್ದೇವೆ. ಇದು ಹೋರಾಟ ಮುಗಿದ ತಕ್ಷಣ ಇನ್ನೂ 2 ದಿನದಲ್ಲೇ ನಾವು ಕಂಪ್ಲೀಟ್ ಆಗಿ ತೊಗೊಂಡು ಹೋಗ್ತಾ ಇದ್ದೇವೆ. ಅವರು ಕೂಡ ಇದನ್ನು ನಾವು ತನಿಖೆ ಮಾಡ್ತೀವಿ, ಕೋರ್ಟ್ಲಿಂದ ಒಂದು ಡೈರೆಕ್ಷನ್ ಕೊಡಿಸಿ ಅಂತ ಹೇಳಿದ್ದಾರೆ. ತಹಶೀಲ್ದಾರ್ ಮನವಿ ಕೊಡ್ತೀವಿ ಇವರು. ಹಲೋ, ನಾವು ತಿಳ್ಕೊಂಡಿದ್ವಿ ಹಾಗಿಲ್ಲ, CBI ಇಲಾಖೆಯೊಳಗೆ ಸತ್ಯಾಸತ್ಯತೆಗಳಿದ್ವು ಅಂದ್ರೆ ಕೋರ್ಟ್ ಕೂಡ ಡೈರೆಕ್ಷನ್ ಕೊಟ್ರ ಅಂದ್ರೆ ಅವ್ರು ತನಿಖೆ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ. ಸರ ಸರ ಅಧಿಕಾರಿಗಳ ಕಾರ್ಯಾಲಯ ಅಪ್ಪಣೆ ಮೇರೆಗೆ ಈಗ ಜಿಲ್ಲಾ ಅಧಿಕಾರಿಗಳ ಸಿಬ್ಬಂದಿಯಲ್ಲಿ ತಹಶೀಲ್ದಾರ್ ಆದಂತ ಡಾಕ್ಟರ್ DH ಹುಗಾರ್ ಅವರು ನಮ್ಮ ಮನವಿಯನ್ನ ತಗೊಳ್ಳಿಕ್ಕೆ ಬಂದಿದ್ದಾರ. ನಮ್ಮ ವೇದಿಕೆಯ ಪರವಾಗಿ ಅವರು ನಾನು ತುಂಬರುವಂತ ಸ್ವಾಗತ ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಮಣಿವೆಯ ಉದ್ದೇಶ, ನಾವು ಇವತ್ತಿನ ದಿನ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳ ಮುಖ್ಯ ಕಾರ್ಯದರ್ಶಿಗಳಾದಂಥ ವಂದಿತಾ ಶರ್ಮಾ ಅವರಿಗೆ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಕೋರ್ಟ್ನಲ್ಲಿ ಲೋಕಾಯುಕ್ತ ಕೋರ್ಟ್ನಲ್ಲಿ ದಾಖಲೆ ಮಾಡಿದ ಪ್ರತಿಗಳನ್ನ ಮತ್ತು ಮುಂದುವರೆದು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಯಾವುದೇ ಕಾಮಗಾರಿ ಮಾಡಿದ್ರು ಯಾವ ಕಾಮಗಾರಿ ಹಿನ್ನೆಲೆಯಲ್ಲಿ ಬಿಲ್ ತಗಲಿಬಾರದು ಯಾವುದೇ ಕಾರಣಕ್ಕ, ಇದು ಕೋರ್ಟ್ನಲ್ಲಿ ಇರುವುದರ ಪ್ರಕರಣ, ಈ ಬಿಲ್ಲುಗಳನ್ನು ತಡೆ ಹಿಡಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಎಲ್ಲಾ ದಾಖಲೆಗಳ ಮುಖಾಂತರ ನಾವು ಇವತ್ತು ಮನವಿ ಕೊಡ್ತಾ ಇದ್ದೇವೆ. ಮತ್ತು ಅಲ್ಲೇನರ ಆಕಸ್ಮಿಕವಾಗಿ ಬಿಲ್ಲುಗಳನ್ನು ತೆಗೆದ್ರ ಅವರು ನ್ಯಾಯಾಲಯದ ಕಟಕಟೆಯಲ್ಲಿ ಎದುರಿಸಬೇಕಾಗ್ತದೆ. ಸ್ಪಷ್ಟವಾಗಿ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ, ಮಾನ್ಯ ಜಿಲ್ಲಾ ಅಧಿಕಾರಿಗಳ ಬಂದಂತ ಹಿರಿಯರಿಗೆ ದಯವಿಟ್ಟು ತಾವು ಗಮನಿಸ್ರಿ. ನಾವು 38 ದಿನ ಆಯ್ತಿಲ್ಲಿ ಕುಂತು, 38 ದಿನದೊಳಗ 1 ಕಿಲೋಮೀಟರ್ಗೆ 5 ಕೋಟಿಲಿಂದ 10 ಕೋಟಿ ತೋರಿಸಿದಾರ. ಆದ್ರಲ್ಲಿ ಸಮೀಕ್ಷೆ ಮಾಡಿದಾಗ 1.5 ಕೋಟಿಲಿಂದ 2 ಕೋಟಿ ಮಾತ್ರ ಖರ್ಚಾಗಿದ್ದು ನಮಗೆ ಕಂಡು ಬಂದಿದೆ. ಅದಕ್ಕೆ ನಾವು ವಿಶೇಷವಾಗಿ ಲೋಕಾಯುಕ್ತ ತನಿಖೆ ಮಾಡಬೇಕು, ಅತಿ ಶೀಘ್ರವಾಗಿ ತನಿಖೆ ಮಾಡಬೇಕಂತ ನಾವು ನ್ಯಾಯಮೂರ್ತಿಗಳನ್ನ ಖುದ್ದಾಗಿ ಭೇಟಿಯಾಗಿ ಮಾತನಾಡಿ ಬಂದಿದ್ದೇವೆ ನಾವೆಲ್ಲ ಕೂತ್ಕೊಂಡು. ಅದಕ್ಕೆ ದಯವಿಟ್ಟು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ನಮಗೆ ನ್ಯಾಯ ಸಿಗಬೇಕು ಅನ್ನುವಂತ ಮೂಲಕದಿಂದ ತಮ್ಮಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಈ ಒಂದು ಮನವಿಯನ್ನು ತಮ್ಗೆ ಕೊಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ವಿವಿಧ ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ.
ಮೇಲಾಧಿಕಾರಿಗಳಿಗೆ ನಾವು ಇಮಿಡಿಯೇಟ್ ದೂರತ್ತೆ ಕಳ್ಸ್ಕೊಂತ ಕರ್ನಾಟಕದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ 38 ದಿನದ ಈ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ರೈತ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಕೂಡ ಈ ಒಂದು ಹೋರಾಟದ ಯಶಸ್ವಿಗೆ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಶುಭಾಶಯಗಳನ್ನು ಹೇಳಿ ನಾವು 38 ದಿನ ಆಯಿತು ನಾವಿಲ್ಲಿ ನಿರಂತರ ಕುಂತು ಧರಣಿ ಇವತ್ತಿಗೆ. ಆದರೆ ತಮ್ಮ ಗಮನಕ್ಕೆ ನಾನು ತರಕ ಇಚ್ಛಾಪಡ್ತೀನಿ, ಏನು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಮಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದನ್ನು ನಾವು ಸಂವಿಧಾನದಲ್ಲಿ ತಿಳ್ಕೊಂಡಿದ್ದೇವೆ, ಅದು ನಮ್ಮ ಹಕ್ಕು ಅನ್ನುವಂಥದ್ದು ಒಂದು ಭಾಗ. ಇನ್ನು ಮುಂದುವರೆದು ಶಾಸಕಾಂಗದಾಗ ಮತ್ತು ಕಾರ್ಯಾಂಗದಾಗ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಭಾಳ ನೋವಿನ ಸಂಗತಿಯಾಗಿ ನಮಗೆ ಕಾಡ್ತಾ ಇದೆ. ಅದಕ್ಕೆ ನಾವು ನ್ಯಾಯಾಲಯದ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ಕರ್ನಾಟಕ ನೀರಾವರಿ ನಿಗಮದಲ್ಲಿ ಒಟ್ಟು 22 ಜಿಲ್ಲೆ ವ್ಯಾಪ್ತಿ ಕೆಲಸ ಮಾಡುತ್ತೆ ಕರ್ನಾಟಕ ನೀರಾವರಿ ನಿಗಮ. ಅದಕ್ಕೆ 5 ಚೀಫ್ ಇಂಜಿನಿಯರ್ಗಳು ಬರ್ತಾರೆ, 222 ವಿಭಾಗಗಳು ಬರ್ತಾವೆ. ಆದರೆ ಕೆಲಸ ಉತ್ತರ ಕರ್ನಾಟಕದ ಬಹುದೊಡ್ಡ ಇಲಾಖೆ ಅದು. ಅದರಲ್ಲಿ ಪ್ರಮುಖವಾಗಿ ಯಾರು ರೈತ ಸರ್ಕಾರಕ್ಕಾಗಲಿ ಮತ್ತು ಕೆಲವೊಂದು ಯೋಜನೆಗಳ ಉದ್ದೇಶಕ್ಕಾಗಿ ಭೂಮಿಯನ್ನು ಸರ್ಕಾರಕ್ಕೆ ಮಾರಿಕೊಂಡಿರ್ತಾನ, ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡಿರ್ತದ, ಅದಕ್ಕೆ ಪರಿಹಾರ ಕೊಡುವಂತ ನಮ್ಮ ಕರ್ನಾಟಕ ನೀರಾವರಿ ನಿಗಮದ ಉದ್ದೇಶ. ಆದ್ರೆ ಇವತ್ತ 22 ವಿಭಾಗದಲ್ಲಿ 3 ವಿಭಾಗದಲ್ಲಿ 2016 2021 ತನಕನೂ 28,30,00,000 ರೂಪಾಯಿಗಳನ್ನ ಯಾವುದೇ ಕಾಮಗಾರಿ ಮಾಡದೆ ಬಿಲ್ಲುಗಳನ್ನು ಪಡೆದಿದೆ. ಒಂದು ತಮಗೆ ಗಮನಕ್ಕೆ ಸರಿ, ಹೋರಾಟದಲ್ಲಿ ದಿನ ಮೊದಲೇ ದಿನದಿಂದ ಸಾಥ್ ಕೊಟ್ಟಿದ್ರಿ, ಇವತ್ತಿನವರೆಗೂ ರೈತರ ಹೋರಾಟಕ್ಕೆ ನಮ್ಮ ಜೈಕರಾಣ ಜನಪರ ವೇದಿಕೆ ಧಾರವಾಡ ಜಿಲ್ಲಾ ಘಟಕದಿಂದ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಸೂಚಿಸ್ತಾ ಇದ್ದೇವೆ. ಇನ್ನು ಮುಂದಾದರೂ ಇನ್ನು ಇವ್ದು ರೈತ ಸಂಘ ರೈತರ ಪರವಾಗಿ ಯಾವುದೇ ಹೋರಾಟವಿರಲಿ ಅದಕ್ಕೆ ನಮ್ಮ ಜೈಕರಾಣ ಜನಪರ ವೇದಿಕೆ ಸಂಪೂರ್ಣ ಬೆಂಬಲ ಐತೆ ಅಂತ ಹೇಳಕ್ಕೆ ಇದೆ. ನಾಗರಾಜ್ ಸರ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಜೈ ಕರ್ನಾಟಕ ಜನಪರ ವೇದಿಕೆಯಿಂದ ಈ ರೈತರ ಹೋರಾಟಕ್ಕೆ ಯಾವತ್ತೂ ಬೆಂಬಲ ಐತಿ, ಅವ್ರು ಯಾವಾಗಲೇ ಕರೀಲಿ, ರೈತರಿಗಾಗಿ ನಾವು ಬೆನ್ನೆಲುವಾಗಿ ನಿಲ್ದಿರ್ತೀವಿ. ಯಾಕಂತಂದರೆ ಈ ದೇಶದಾಗ ರೈತರಿಲ್ಲ ಅಂದ್ರೆ ನಾವು ಇಲ್ಲ ನೀವು ಇಲ್ಲ, ಈ ರೈತರಿದ್ದಲ್ಲೇ ನಾವು ಅದೇವಿ. ಇದು ರಾಜಕಾರಣಿಗಳಿಗೆ ತಿಳಿತಾ ಇಲ್ಲ, ಅವರು ದುಡ್ಡಿನ ದರ್ಪ ತೋರಿಸ್ತಾ ಇದ್ದಾರೆ, ಅದನ್ನು ಇದನ್ನೆಲ್ಲ ಹೋಗಲಾಡಿಸ್ಬೇಕು. ಅವರು ಕೂಡ ರೈತರಿಗೆ ಬೆಂಬಲ ಕೊಡಲೇಬೇಕಂತಂದು ನಂದೊಂದು ಮನವಿ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಈ ಜಯ ಕರ್ನಾಟಕ ಜನಪರ ವೇದಿಕೆಯ ಪರವಾಗಿ ನಮ್ಮ ರಾಜ್ಯ ಸಂಸ್ಥಾಪಕರ ನಿರ್ದೇಶನದಂತೆ ನಮ್ಮ ರಾಜ್ಯ ಸಂಸ್ಥಾಪಕರು ಶ್ರೀ ಡಿ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಂತೆ ನಾವು ಇವತ್ತು ರೈತ ಸೇನಾ ಕರ್ನಾಟಕ ನರಗುಂದ ಬನ ಏನು ಹೋರಾಟನ ಹಮ್ಮಿಕೊಂಡೈತಿ, ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸ್ತೇವೆ. ಯಾಕಂತಂದರೆ ನಮ್ಮ ಈ ಹೋರಾಟಕ್ಕೆ ನೇತೃತ್ವ ವಹಿಸಿದಂಥ ನಮ್ಮ ಸೌಬ್ರಹ್ಮಠ್ ಗುರುಗಳು ಯಾವುದೇ ದಾಖಲೆಗಳಿಲ್ಲದೆ ಅವರು ಈ ಹೋರಾಟಗಳನ್ನು ನಡೆಸುವುದಿಲ್ಲ, ಸಂಪೂರ್ಣ ದಾಖಲೆ ಸಮೇತ ಅವರು ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವಿದೆ. ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಯಾವತ್ತೂ ನಾಡು ನುಡಿ ನೆಲ ಜಲ ಭಾಷೆಯ ವಿಷಯವಾಗಿ ಬಂದಾಗ ನಾವು ಜನಪರವಾದಂಥ ಒಂದು ಹೋರಾಟಕ್ಕೆ ನಾವು ಯಾವತ್ತೂ ಹಿಂದೆ ಸರಿದಿಲ್ಲ, ಮುಂದೆ ಕೂಡ ನಾವು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತೇವೆ. ನಾವು ಶಬರದ್ಮಠ ಗುರುಗಳು ಏನು ಈ ನೇತೃತ್ವ ವಹಿಸಿದ್ದಾರೆ
ಅವರ ಜೊತೆಗೆ ನಾವು ನಮ್ಮ ಪ್ರಾಣ ಇರುವವರೆಗೂ ಕೂಡ ನಾವು ಈ ಹೋರಾಟದಲ್ಲಿ ಭಾಗವಹಿಸುತ್ತೇವೆ. ಒಂದು ನಮ್ಮ ಪ್ರಾಣ ಇರಬೇಕು, ಇಲ್ಲ ಈ ಹೋರಾಟಕ್ಕೆ ನಮ್ಮ ಬೇಡಿಕೆಗಳು ಸರಿಯಾಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಅವ್ರಿಗೆ ಬೆಂಬಲ ಸೂಚಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನರಗುಂದ ವೇದಿಕೆಯ ನೇತೃತ್ವದಲ್ಲಿ ಕಳೆದ 38 ದಿನದಿಂದ ನಾವು ಹೋರಾಟ ಮಾಡುತ್ತಾ ಕುಂತಿದ್ದೇವೆ. ಇವತ್ತ ಈ ನಮ್ಮ ಹೋರಾಟದ ವೇದಿಕೆಗೆ ಹಿಂದೂ ಬಂದಿದ್ದೀರಿ, ಈಗೂ ಕೂಡ ಬಂದಿದ್ದೀರಿ. ನಮ್ಮ ಮಣಿವೇದ ಕೊಡಲಿಕ್ಕೆ ಮುಖ್ಯ ಇಂಜಿನಿಯರ್ಗಳು ಆಗಮಿಸಿದ್ದಾರೆ. ನಾನು ಕೂಡ ಅವ್ರನ್ನ ವೇದಿಕೆ ಮುಖಾಂತರ ಸ್ವಾಗತ ಮಾಡ್ತೀನಿ. ನಮ್ಮ ಬೇಡಿಕೆ ಏನು, ಡಿವೈ ಉಪ್ಪಾರ ಭ್ರಷ್ಟ ಗುತ್ತಿಗೆದಾರ ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿದ್ದನ್ನು ನೀರಾವರಿ ನಿಗಮಕ್ಕೂ ಕೂಡ ದಾಖಲೆಯನ್ನು ಮಾಡಿದ್ದೇವೆ. ತಾವುಗಳು ಈ ಒಂದು ಲೋಕಾಯುಕ್ತ ಕೋರ್ಟ್ನಲ್ಲಿ ಕೊಡಬಾರದು ಮತ್ತು ಗೌರವಪೂರ್ವಕವಾಗಿ ನನ್ನ ಮನವಿ ತಮ್ಮಗ ಎಲ್ಲೆಲ್ಲಿ ಕಳಪೆ ಆಗೈತಿ ಈಗಿರ್ತಲೇ ನೀವು ಹಿಂದಿದ್ದ ಅಧಿಕಾರಿಗಳು ಸಂಬಂಧಪಡ್ತಾರೆ. ರೀಸೆಂಟಾಗಿ ವಾಸನ್ ಅವರು ತಾವು ಬಂದಿರಿ, ಇನ್ನೂ ಕೂಡ ನಿಮ್ಮದು ಒಂದು ವರ್ಷ ಎಲ್ಲೇ ಮುಂದುವರಿದ ಅವಧಿ ಅದ. ನೀವು ವೈಯಕ್ತಿಕ ರೈತರ ಬಗ್ಗೆ ಕಾಳಜಿ ವಹಿಸಿ ಎಲ್ಲೆಲ್ಲಿ ಕಳಪೆ ಮಟ್ಟದ ಹಿಂದುಳ ಅಧಿಕಾರಿಗಳಿದ್ದಾಗ ಮಾಡ್ಯಾರ ಅದನ್ನು ಈಗಿರ್ತಲೇ ನೋಡ್ರಿ. ನೀವು ನೋಡಿ ಸರ್ಕಾರಕ್ಕೆ ತನಿಖೆ ಬಂದಂಥ ಸಂದರ್ಭದಲ್ಲಿ ಅವರಿಗೆಲ್ಲರಿಗೆ ಸಹಕಾರ ಕೊಡಬೇಕು. ಯಾವುದೇ ಬಿಲ್ಲುಗಳನ್ನು ಪಾಸ್ ಮಾಡಬಾರ್ದು. ಹಳ್ಳ ಇರ್ಬೋದು, ಕೊಳ್ಳ ಇರ್ಬೋದು, ಏನೇ ಇದ್ದರೂ ಬಿಲ್ಲುಗಳನ್ನು ಪಾಸ್ ಮಾಡಬಾರ್ದು ಅಂತೇಳಿ ನಾನು ಇವತ್ತು ನಿಮಗೆ ಮನವಿ ಕೊಟ್ಟು ನಮ್ಮ ಹೋರಾಟ ಎಲ್ಲೆಲ್ಲಿ ಕಳಪೆ ಆಗೈತಿ ಆ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಿ ಇದಕ್ಕೆ ಯಾರು ತಪ್ಪಿಸ್ತಾರದಾರ ಅವ್ರಿಗೆ ಶಿಕ್ಷೆ ಆಗುವವರೆಗೆ ನಮ್ಮದು ಮುಂದುವರಿತದ. ಮತ್ತು ನಮ್ಮನ್ನು ಹಗುರವಾಗಿ ಭಾವಿಸಬೇಡ್ರಿ ದಯವಿಟ್ಟು. ನಾವು ನಮ್ಮ ಜೀವ ಹೋದರೂ ಕೂಡ ಇದರಲ್ಲಿ ತಪ್ಪಿಸ್ತರಿಗೆ ಶಿಕ್ಷೆ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿತದ ಅನ್ನುವಂಥದ್ದು ಹೇಳಿ ತಮಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು. ರೈತ ಸೇನಾ ಕರ್ನಾಟಕ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರೋ ಎಲ್ಲ ರೈತ ಬಾಂಧವರೇ, ಸನ್ಮಾನ್ಯ ಶ್ರೀ ವೀರೇಶ್ ಸುಬ್ರಹ್ಮಣ್ಯ ಮಠ ಸ್ವಾಮೀಜಿಯವರು ಹಾಗೂ ಇತರ ಎಲ್ಲ ರೈತ ಮಿತ್ರರು, ಈ ಒಂದು ಕಳೆದ ಸುಮಾರು ಹಲವಾರು ದಿವಸಗಳಿಂದ ಇಲ್ಲಿ ಒಂದು ಸತ್ಯಾಗ್ರಹವನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಎಲ್ಲ ಮನವಿ ಪತ್ರಗಳನ್ನು ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವು ಎಲ್ಲ ಕ್ರಮವನ್ನು ಕೈಗೊಂಡಿದ್ದೀವಿ. ಮತ್ತು ಇವತ್ತು ಕೂಡ ನಾವು ಹೇಳಿದಂಗೆ ಈ ಏನು ಕಾಮಗಾರಿಯಲ್ಲಿ ಏನು ಲೋಪದೋಷವಾಗಿದೆ ಇದ್ರ ಬಗ್ಗೆನೂ ಕೂಡ ನಾವು ಪರಿಶೀಲನೆ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಒಂದು ಹೇಳಲಿಕ್ಕೆ ಇಚ್ಛಪಡ್ತೀನಿ. ತಾವು ಸಹಕಾರ ಕೊಟ್ಟಿದ್ದೀರಿ, ನಮಗೊಂದು ರೂಮ್ ಕೊಟ್ಟಿದ್ದೀರಿ ಇಟ್ಕೊಳ್ಳೋಕ್ಕೆ, ಮತ್ತು ಈ ಒಂದು
ಭಾಳ ಕಡಿಮೆ ಅವಧಿ ಒಳಗೆ ಭಾಳ ಕೆಲಸದ ಸಮಯದಲ್ಲಿ ನಾವು ಹೃದಯ ತನಿಖೆ ಮಾಡಿಸ್ಬೇಕು. ಯಾಕಂದ್ರೆ ನಾವು ಭಾಳ ಕಟ್ಟಿಕ ಅಂತ ಹೇಳಿದ್ವಿ. ಅದಕ್ಕೆ ಎರಡು ಪ್ರಕರಣಗಳನ್ನು ಬಿ ಎಸ್ ಪಾಟೀಲ್ ಸಾಗರ್ ತಗೊಂಡು ಒಂದು ಅನಧಿಕೃತವಾಗಿ ಟೆಂಡರ್ ಕರೆಸಿದ್ವಿ. ನಾವು ಎರಡನೇದು ರೀ ಕರ್ನಾಟಕ ನೀರಾವರಿ ನಿಗಮ ಕಡೆ ಭ್ರಷ್ಟಾಚಾರ ಇಲ್ಲ, ಅದರ ಬಗ್ಗೆ ಎರಡು ಪ್ರಕರಣ ನಾವು ಕೊಟ್ಟು ಇನ್ನು ನಾಲ್ಕು ಪ್ರಕರಣಗಳು ಏನು 2000 ಕೋಟಿ ಬೇಕದ ಕಾಮಗಾರಿದೆ. ಅದನ್ನು ಉಪಲೋಕಾಯುಕ್ತರು ನಾಲ್ಕು ಪ್ರಕರಣವನ್ನು ತಗೊಂಡ್ರು. ಅದಕ್ಕೆ 6 ಎಫ್ IR ಗಳಾಗಿವೆ. ಅದಕ್ಕೆ ನಮ್ದು ಏನಂದ್ರೆ ನಿಮ್ಮ ಮುಖಾಂತರ ಬೇರೆ ಪಾಟೀಲ್ ಸಾಹೇಬ್ ತಮ್ಮ ಮುಖಾಂತರ ನಾವು ಬೀಸಾಕು ಹೋರಾಟಕ್ಕೆ ಇಟ್ಕೊಂಡಿಲ್ಲ. ಈಗಾಗಲೇ ಇಂತಿಂಥ ಪ್ರಕರಣಗಳನ್ನು ದಾಖಲಾಗಿತ್ತು. ನಾವು ಬೀದಿ ಒಳಕೊಂಡು ಹೋರಾಟ ಮಾಡಕತ್ತೀವಿ. ತಾವು ತಮ್ಮ ವಿಶ್ವಾಸ ಇಟ್ಕೊಂಡಿದ್ವಿ. ಇವತ್ತು ನಮ್ಗೆ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯ ಸಿಕ್ಕಿಲ್ಲ, ನಿಮ್ಮ ನ್ಯಾಯಗಳು ಸಿಗುತ್ತಂತ ಭರವಸೆ ಇಟ್ಟಿವಿ. ಅದಕ್ಕೆ ದಯವಿಟ್ಟು ತಾವು ಈ ಪ್ರಕರಣವನ್ನು ಪುನಃ ದೌಡ್ ದೌಡ ಬೇಗನ ಮಾಡಬೇಕು ಅಂತೇಳಿ ನಿಮ್ಮಿಂದ ಅವ್ರಿಗೆ ನಾವು ಪತ್ರ ಬರೋದು. ಇಲಾಖೆಗೆ ಪೈಲ ಮೂಮೆಂಟ್ ಮಾಡಿಲ್ಲ, ಲೆಕ್ಕ ಪರಿಶೋಧನೆ ಇಲಾಖೆ ಲೆಕ್ಕನ ಕೊಟ್ಟಿಲ್ಲ ಸಾಹೇಬ್ರ ಅವರು. ಅದಕ್ಕೆ ಅವರು ಸಿಕ್ಕುವಂತಾರ, ಅದಕ್ಕೆ ನಿಗಮದ ಅಧಿಕಾರಿಗಳನ್ನ ಟಚ್ ಮಾಡೋದಂಗ ಗೌರ್ಮೆಂಟ್ ಎಂಪ್ಲಾಯಿಗಳನ್ನ ಮಾತ್ರ ಅರೆಸ್ಟ್ ಮಾಡ್ಯಾರ ಅವರು. ನಿಗಮದವರು 6 ಮಂದಿ ಉಳ್ಕೊಂಡಾರ. 6 ಮಂದಿ ಒಳಗ ಇನ್ನೊಬ್ಬವ ಇಲ್ಲಿ ಸಂಜೀವನ ಯಾರವ ಬರ್ತಾರಂತದ ಹುಡುಗ ಒಂದು COD ಒಳಗ ಐತಿ. ಆದ್ರೆ ಅವ ಗೌರ್ಮೆಂಟ್ ಎಂಪ್ಲಾಯಿನಲ್ಲ, ನಿಗಮದ ಎಂಪ್ಲಾಯಿನಲ್ಲ, ಪ್ರೈವೇಟ್. ಅವನು ಸೂತ್ರಧಾರಿ ಅಂತ ಭ್ರಷ್ಟನ ಹೊರಗೆ ಇಟ್ಟು ಇದು ಮಾಡ್ಯಾರ. ನಿಮ್ಗೆ ಆಯ್ತಾ ಪ್ರಕಾಶ್ ಅಂತ ರೈತರ ಹೋರಾಟಕ್ಕೆ ಜಯವಾಗಲಿ. ಭಾರತದ ಬೆನ್ನೆಲುಬಾದ ರೈತರ ಹೋರಾಟಕ್ಕೆ ಜಯವಾಗಲಿ. ಭಾರತದ ಬೆನ್ನೆಲುಬಾದ ರೈತರ ಹೋರಾಟಕ್ಕೆ ಜಯವಾಗಲಿ. ಬೋಲೋ ಭಾರತ್ ಮಾತಾಕ್ಕೆ ಜೈ. ಏನೇ ಬರಲಿ ಭಾರತದಲ್ಲಿ ಏನೇ ಬರಲಿ ಭಾರತದಲ್ಲಿ. ಭಾರತದ ಬೆನ್ನೆಲುಬಾದ ರೈತರಿಗೆ ಭಾರತದ ಬೆನ್ನೆಲುಬಾದ ರೈತರಿಗೆ ಭಾರತದ ಬೆನ್ನೆಲುಬಾದ ರೈತರಿಗೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಏನೇ ಬರಲಿ ಭಾರತ್ ಮಾತಾ ಕಿ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ. ಮಾದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಜಯವಾಗಲಿ. ಮಾದಾಯಿ ಕಳಸಾ ಬಂಡೂರಿ ಹೋರಾಟಕ್ಕೆ ಜಯವಾಗಲಿ. ಪದಾಧಿಕಾರಿಗಳಿಗೆ ರೈತ ಸೇನಾ ಕರ್ನಾಟಕದ ಪರವಾಗಿ ಇವತ್ತಿನ ದಿನ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಯಶಸ್ವಿ ಹಂತಕ್ಕೆ ತಲುಪುವವರೆಗೂ ನಮ್ಮ ಜೊತೆಗೆ ತಾವು ಇರುತ್ತೀರಿ ಅನ್ನುವಂಥ ಭರವಸೆಯನ್ನು ಈಗಾಗಲೇ ನಮಗೆ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಾವು ರೈತರ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಸರ್, ನಿಮಗೆ 36-38 ದಿವಸದ ಹೋರಾಟ ಈ ಸ್ಟೇಜ್ನಿಂದ ಕೋರ್ಟ್ವರೆಗೂ ಹೊಂಟಿದೆ, ಲೋಕಾಯುಕ್ತ ಆಫೀಸಿಗೆ ಹೊಂಟಿದೆ, ಬೇರೆ ಬೇರೆ IMA ಪಡಿತಾ ಇದೆ. ಸೊ ಈ ವಿಚಾರದಲ್ಲಿ ಇವತ್ತಿನ ದಿವಸ ಏನು ಗೋಷ್ಠಿ ಕರೆದಿದ್ರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಒಂದು, ನಾವು ಇವತ್ತು ಸಂವಿಧಾನಬದ್ಧವಾಗಿ ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಹಕ್ಕುಗಳನ್ನು ಪಡೀಲಿಕ್ಕೆ ನಾವು ಹೋರಾಟಕ್ಕೆ ಕುಂತಿದ್ದೇವೆ. ನಮ್ಮ ಹಕ್ಕು ಅಂದ್ರೆ ನನ್ನ ಸ್ವಂತ ಹಕ್ಕಲ್ಲ, ಇಡೀ ನಾಡಿನ ಜನರು ಮತ್ತು ಕಾರ್ಮಿಕರು ಎಲ್ಲರಿಗೂ ಸಂಬಂಧಪಟ್ಟಂಥ ಹಕ್ಕು ಇದೆ. ಇದರಲ್ಲಿ ಒಬ್ಬರದಿಬ್ಬರದಲ್ಲ, ಮಾದಾಯಿ ಹೋರಾಟಕ್ಕೆ ಇಡೀ ರಾಜ್ಯವ ಬೆಂಬಲ ಕೊಡ್ತೀವಿ. ಈ ಒಂದು ಯೋಜನೆಗೆ ಸುಳ್ಳು ಸುಳ್ಳಾಗಿ ಟೆಂಡರನ್ನು ಕರೆದಿದ್ದಾರೆ.
ತಮ್ಮ ಒಂದು ಗರುಡ ಚಾನೆಲ್ಗೂ ಕೂಡ ನಾನು ಸಮಗ್ರವಾದಂತ ದಾಖಲೆ ಮುಖಾಂತರ ವರದಿಯನ್ನು ಕೊಟ್ಟಿದ್ದೇನೆ. ಅವು ಕೂಡ ಒಳ್ಳೆಯ ಬೆಳವಣಿಗೆಯನ್ನು ಜನ ಭಾವಾತ್ಮಕವಾಗಿ ಬೆಳೆಯಲಿಕ್ಕೆ ಸಂದೇಶವನ್ನು ತಾವು ಕೊಟ್ಟಿದ್ದೇನೆ. ಇದನ್ನು ಇಷ್ಟೇ ಕೊಟ್ಟು ಮಾಡಿದ್ರೆ ಆಗೋದಿಲ್ಲ ಅಂಥೇಳಿ ಕಳೆದ 14ನೇ ತಾರೀಕಂದು ಅದರ ಮೇಲೆ ಒಂದು ನಾನು ಲೋಕಾಯುಕ್ತ ಕೇಸನ್ನು ಮಾಡಿದ್ದೇನೆ. ಮುಂದುವರೆದು ಕರ್ನಾಟಕ ನೀರಾವರಿ ನಿಗಮದಲ್ಲಿ ಕೋಟಿಗಟ್ಟಲೆ ಅವ್ಯವಹಾರ ಆಗಿದೆ, ಸಂಪೂರ್ಣ ತನಿಖೆ ಆಗಬೇಕು. ಅದರಲ್ಲಿ ಕೆಲವಷ್ಟು ಅಧಿಕಾರಿಗಳನ್ನು ಮಾತ್ರ ತನಿಖೆ ಮಾಡ್ತಿದ್ದೀರಿ, ಇನ್ನೂ ನಿಗಮದ ಅಧಿಕಾರಿಗಳನ್ನು ತನಿಖೆ ಮಾಡ್ತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಬೇಕು ಅನ್ನುವಂಥದ್ದನ್ನು ನ್ಯಾಯಾಧೀಶರ ಮುಂದೆ ಹೇಳಿದಾಗ ಎರಡೂ ಈ ಪ್ರಕರಣಗಳನ್ನು ಸನ್ಮಾನ್ಯ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಬಿ ಎಸ್ ಪಾಟೀಲ್ ಅವರೇ ಖುದ್ದಾಗಿ ತಗೊಂಡಿದ್ದಾರೆ. ನಾವು ನಮ್ಮ ರಾಯನಗೌಡರು ಕೂಡ ಉಜಿಟಿ ಮುತ್ತು ಪಾಟೀಲ್ ಅವರೆಲ್ಲರೂ. ಓಕೆ, ಮುಂದುವರೆದು ಏನು ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶದ 200,000 ನೀರಾವರಿ 200,000 ಹೆಕ್ಟರ್ ನೀರಾವರಿ ಪ್ರದೇಶ ಹೊಂದಿದಂಥ ಏನು ಒಂದು ಎರಿ ಭೂಮಿ ಬರ್ತದೆ ನಮಗೆ, ಆ ಒಂದು ರೈತರಿಗೆ ಏನೋ ಒಂದು ಪರಮ ಶಿವಯ್ಯನ ಆಯೋಗದ ವರದಿ ಏನು ಹೇಳಿದೆ ಅಂದ್ರೆ ಮಲಪ್ರಭಾ ಕಾಲುವೆಗಳ ಮುಖಾಂತರ ನೀರು ಭಾಳ ಸೋರಿಕೆ ಆಕೈತಿ, ಅದನ್ನು ತಡೆ ಹಿಡಿಬೇಕು ಅನ್ನುವಂಥದ್ದು ವರದಿ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಅದನ್ನು ಮಣಗೊಂಡು ಅದಕ್ಕೊಂದು ಡಿ ಪಿ ಆರ್ ಮಾಡಿ ಅನುಮೋದನೆ ಕೊಟ್ಟಿದೆ. ಆ ಡಿ ಪಿ ಆರ್ ವೆಚ್ಚ 2,178,39,00,000. ಇವತ್ತು ಆ ಕಾಲುವೆಯಲ್ಲಿ ಸಂಪೂರ್ಣ ಭ್ರಷ್ಟಾಚಾರವಾಗಿದೆ, ಕಳಪೆ ಮಟ್ಟದ್ದಾಗಿದೆ, ಸೀಡಿಗಳನ್ನು ಕಟ್ಟಿಲ್ಲ, ಚಿಟಗಾವಲೆ ಈಗಾಗಲೇ ಕ್ರ್ಯಾಕ್ ಬಂದು ನೀರು ಬಿಟ್ಟಂಥ ನೀರು ಹಳ್ಳ ಕೊಳ್ಳಗಳ ಪಾಲಾಗ್ತಾ ಇದೆ, ಸೀಡಿಗಳಿಲ್ಲ. ರೈತರು ಈ ಜಮೀನಿಂದ ಈ ಕಡೆಗೆ ಹೋಗ್ಬೇಕಂದ್ರೆ ಮಧ್ಯೆ ಕಾಲುವೆದ ಮಧ್ಯೆ ಸೀಡಿ ಇಲ್ಲ, ಆಮೇಲೆ ಸರ್ವಿಸ್ ರಸ್ತೆ ಇಲ್ಲ, ಜಂಗಲ್ ಕಟಾವ್ ಇಲ್ಲ. ಇವು ಯಾವ ಕೂಡ ಕಳಪೆ ಮಟ್ಟದ ಕಾಮಗಾರಿಗಳನ್ನು ಮಾಡಿ ಸುಮಾರು 1,000,000,000,000 ಮೇಲೆ ಈಗಾಗಲೇ ಬಿಲ್ಲನ್ನು ತಕ್ಕೊಂಡಿದ್ದಾರೆ. ಇದನ್ನು ಕೂಡ ನ್ಯಾಯಮೂರ್ತಿಗಳ ಗಮನಕ್ಕೆ ತಂದಾಗ ಬ್ಯಾಟಿ ಡಿವಿಷನ್ನು, ನವರ್ಗುಂದ ಡಿವಿಷನ್ನು, ನರಗುಂದ ಡಿವಿಷನ್ನು, ರಾಮದುರ್ಗ ಡಿವಿಷನ್ನು 4 ಪ್ರಕರಣಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಎಷ್ಟು 4 ಆಗಿದೆ? 6 ಒಟ್ಟು ಪ್ರಕರಣಗಳು. ಒಂದು ನಿಗಮ, ಒಂದು ತಪ್ಪದಾಗಿ ಟೆಂಡರ್ ಕರೆದಿದ್ದು, ಮತ್ತು ಬ್ಯಾಟಿ, ರಾಮದುರ್ಗ, ನವಲಗುಂದ, ನರಗುಂದ, ಈ 4 ವಿಭಾಗ ಸೇರಿ 6 ಪ್ರಕರಣಗಳು ಸಪ್ರೇಟ್ ಆಗಿ ಮಾಡಿಕೊಂಡಿದ್ದಾರೆ. ಇವತ್ತಿನ ದಿನ ಕೂಡ ನಾವು ಲೋಕಾಯುಕ್ತರು ಎಸ್ ಪಿ ಅವರಿಗೆ ನಾವಿಂಥ ತಾರೀಕಿಗೆ ತಮಗೆ ದೂರು ಕೊಟ್ಟಿದ್ದೀವಿ ಮಾನ್ಯರಲ್ಲಿ, ಇದು ವಿಶೇಷ ಪ್ರಕರಣವೆಂದು ಭಾವಿಸಿ ಶೀಘ್ರವಾಗಿ ತನಿಖೆ ಮಾಡಿ ಬದುಕು ಅಲ್ಪ ಐತಿ, ನಮ್ಮದು ಸಾವಂತೂ ನಿಶ್ಚಿತ, ನಾವು ಜೀವಂತ ಇದ್ದಾಗನ ಈ ಒಂದು ಪ್ರಕರಣ ತನಿಖೆ ಆದ್ರೆ ನಮ್ಮ ಈ ಒಂದು ಮಾದಾಯಿ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ, ಪಡಿಸಿಕೊಂಡವರಿಗೆ ನ್ಯಾಯ ಸಿಗುತ್ತದೆ, ದಯವಿಟ್ಟು ತಾವು ಮಾಡಬೇಕು ಅನ್ನುವಂಥ ಗೌರವಪೂರ್ವಕವಾದಂಥ ನಮ್ಮ ಕಣ್ಣೀರಿನ ಒಂದು ಮಣಿವೆಯನ್ನು ಕೊಡ್ತಾ ಇದ್ದೇವೆ. ಸರ್, ಎಲ್ಲೇ ಒಂದು ಕಡೆ ಸುಬ್ರದ ಮಠ ಸ್ವಾಮಿಗಳಿಗೆ ಈ ಹೋರಾಟ ಅನಿವಾರ್ಯನ ಅವಶ್ಯಕತೆನ ಏನು ಅಂದ್ರೆ, ಪ್ರತಿ ಸತಿ 10-10 ಹಾಲು ಕೇಳಬೇಕಾಗಿದೆಲ್ಲ ಈ ಕೂಸುಗಳು ಅಂತ? ನನಗಂತ ಇಲ್ಲ, ಸುಬ್ರದ ಮಠ ಅಂತ ಅಷ್ಟ ಇಲ್ಲ, ಬಹಳಷ್ಟು ಅಲ್ಲ, ವಿಶೇಷವಾಗಿ ಮಹದಾಯಿ ಆಂಗಲ್ ನಿಂದ ಹೇಳೋದಾದ್ರೆ ಇಲ್ಲ, ಬಹಳಷ್ಟು ಜನ ನಾ ಇನ್ನೂ ಬದುಕಿರ ಅದೀನಿ, ಹೋರಾಟ ಮಾಡಕ್ಕ ಬದುಕಿದೆ ನಾನು, ಇನ್ನೂ ಜಗತ್ ನೋಡ್ತೀನಿ, ಇದ್ರ ಬಗ್ಗೆ ತಿಳ್ಕೊಂತೀನಿ. ಆದ್ರೆ ನನ್ನ ಹೋರಾಟದೊಳಗೆ ಅಮಾಯಕರು 10 ಜನ ಸತ್ತರಲ್ಲ, ಅವ್ರ ಕತ್ತಿಯನ್ನು ನಾ ಬದುಕಿದ್ದೀನಿ. ಎಷ್ಟೋ ಮಂದಿ ಲಾಟಿ ಏಟಲ್ಲಿ ಹೊಡಿಸ್ಕೊಂಡ್ರಲ್ಲ, ಅವ್ರ ಕತ್ತಿಯನ್ನು ನಾನು ಹೊಡೆದಿಲ್ಲ ಬಿಡು, ಹೊಡಿಸ್ಕೊಳ್ಳುವಂಥದ್ದು ಸಿಕ್ಕಿಲ್ಲ, ಹೊಡೆದಿಲ್ಲ, ಅಮಾಯಕರು ನೋಡಿದ್ರಲ್ಲ, ಅದನ್ನೆಲ್ಲ ನೋಡಿದರೆ ನಾನು ಇನ್ನೂ ಬದುಕಿಯದಿನಲ್ಲ. ಮತ್ತು ಅವ್ರಿಗೆ ನ್ಯಾಯ ಸಿಗಬೇಕಂದ್ರೆ ನಾವು ಈ ಸಮಾಜಕ್ಕೆ ಏನಾರ ಕೊಡುಗೆ ಕೊಡಬೇಕಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲೇಬೇಕು. ಎಲ್ಲೇ ಒಂದು ಕಡೆ ಆತ್ಮಗಳ ಬಲ ನಿಮ್ಮ ಬಲ ಅಂತ ಹೇಳ್ತೀರಾ ಸರ್? ಕರೆಕ್ಟ್, ಈ ಎಲ್ಲ ಜೀವಗಳು ಒಂದಾಗಿ ನನಗೆ ಶಕ್ತಿ ತುಂಬಕತ್ತಾವು ಅನ್ನಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಮಾದಾಯಿ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡಂಥ ಆತ್ಮಗಳು ಶಕ್ತಿ ತುಂಬ್ತವು, ಮತ್ತು ಈ ಒಂದು ಹೊಡೆತಕ್ಕೆ ನೋವಾದಂಥ ನೋವುಗಳ ಈ ಒಂದು ಬದಲಾವಣೆ ಆಗಬೇಕಂತ ಬಯಸ್ತವು. ಇದು ಎಲ್ಲೇ ಒಂದು ಕಡೆಗೆ ಶಕ್ತಿ ತುಂಬ್ತಾ ಇದೆ ನಿಸರ್ಗ, ಆ ನಿಟ್ಟಿನಲ್ಲಿ ನಾವು ಹೋರಾಟ ಕೇಳಿದ್ದೇವೆ. ಏನು ಖಾರವಾಗಿ ನೇರವಾಗಿ ಒಂದು ಸಂದೇಶ ಏನು ಕೊಡೋಕೆ ಇಷ್ಟಪಡ್ತೀರಾ ಸರ್ ಈ ವೇದಿಕೆ ಮೂಲಕ? ನಾನು ಈ ಒಂದು 3 ಪ್ರಕರಣಗಳನ್ನು ಬಿಡುವುದಿಲ್ಲ ಸ್ಪಷ್ಟವಾಗಿ. ಈಗ ಮಹದಾಯಿ ಹೋರಾಟಕ್ಕೆ ವೈಯಕ್ತಿಕವಾಗಿ ನನಗೆ ತೊಂದರೆ ಆಗಿಲ್ಲ. ಓಕೆ, ಈ ಪ್ರಕರಣಗಳಿಗೆ ನಾ ಏನು ಕೈ ಇಟ್ಟಿದ್ದೀನಲ್ಲ, ಇದು ಕಂಜೀರುಳಿನ ಹುಟ್ಟು ಇದು. ಓಕೆ, ನನ್ನ ಮೇಲೆ ಹಲ್ಲೆನ ಆಗ್ಬೋದು, ಅಪಾದನೂ ಬರ್ಬೋದು, ನನ್ನ ಏನು ಮಾಡಲಿಕ್ಕೆ ಸಿದ್ಧತೆಯನ್ನು ರೆಡಿ ಮಾಡ್ಕೊಳ್ಬೋದು.
ಯಾಕೂ ನಾನು ಬಗ್ಗುವುದಿಲ್ಲ ಜಗ್ಗುವುದಿಲ್ಲ. ಪ್ರಾಮಾಣಿಕವಾಗಿ ಈ ಹೋರಾಟವನ್ನು ನಾವು ಮಾಡ್ತೀವಿ. ಭ್ರಷ್ಟ ಅಧಿಕಾರಿಗಳನ್ನು ಜೈಲಿಗೆ ಕಳಿಸ್ತೀವಿ. ಭ್ರಷ್ಟ ಗುತ್ತಿಗೆದಾರರನ್ನು ಸರ್ಕಾರಕ್ಕೆ ಆದ ನಷ್ಟವನ್ನು ತುಂಬಿಸ್ತೀವಿ. ಭ್ರಷ್ಟ ಜನಪ್ರತಿನಿಧಿಗಳನ್ನು ಜನರ ಮುಂದೆ ಇಡ್ತೀವಿ ಅನ್ನುವಂಥದ್ದು ನನ್ನ ಕೊನೆಯ ನಿರ್ಣಯ. ಸರ್, ಈಗ ಸಂತೋಷ್ ಲಾಡೋರು ಕೂಡ ವೇದಿಕೆಗೆ ಬಂದರು, ಸಾಕಷ್ಟು ಜನ ಬಂದರು. ಈಗ ಈ 38ನೇ ದಿವಸ ಅವತ್ತು ಬಂದಿದ್ದ ದಿವಸ ಆಲ್ಮೋಸ್ಟ್ ಒಂದು 15 ದಿವಸ ಆಗಿರಬೇಕು ಅವ್ರು ಬಂದು. ಅವರ ಅಭಿಪ್ರಾಯ ಏನು ಸರ್ ಈಗ ಮತ್ತೆ ಏನು ಹೇಳ್ತಾ ಇದ್ದಾರೆ ಅವ್ರು? ನನಗೆ ಪತ್ರವನ್ನು ಕಳಿಸಿದ್ದಾರೆ ಒಂದೆರಡು. ಇದಕ್ಕೆ ಸಂಬಂಧಪಟ್ಟಂಥ ಬೇಡಿಕೆಗಳಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾನು ಸೂಚಿಸಿದ್ದೇನೆ ನಿಮ್ಮ ಬೇಡಿಕೆಯನ್ನು ಅಂತೇಳಿ. ಅವ್ರದ್ದು ಏನು ಕೆಲಸ ಇದೆ ಅದನ್ನು ಮಾಡಿದ್ದಾರೆ. ಬಟ್ ಇದನ್ನು ಸರ್ಕಾರ ಗಟ್ಟಿಯಾಗಿ ಮಾಡಬೇಕು. ಮತ್ತು ಈ ಒಂದು ಭ್ರಷ್ಟಾಚಾರ ಮೂರು ಸರ್ಕಾರ ಇದ್ದಾಗ ಪಾಲೈತಿದೆ. ಓಕೆ ಓಕೆ. ಮೂರು ಸರ್ಕಾರ ಪಾಲೈತಿದೆ. ಇದು ಹೆಂಗಾಗೈತೆ ಅಂದ್ರೆ ನಿಮ್ಮ ಗಮನಕ್ಕೆ ಹೇಳ್ತೀನಿ ಉದಾಹರಣೆ. ಹಳ್ಳದ ಮಗ್ಗಲು ಒಂದು ಹೆಣ ಬರ್ತದೆ. ಹೆಣ ಬಂದು ನಾನು ಹೊಲಕ್ಕೆ ನಿಲ್ತದೆ. ನನ್ನ ಮೇಲೆ ಬರ್ತೈತೆ ಅಂತೇಳಿ ಆ ಹೊಲದಾಗ ಮುಂದೆ ದೂಡ್ತಾನೆ. ಅವು ನನ್ನ ಮೇಲೆ ಬರ್ತಾನೆ, ಅವು ದೂಡ್ತಾನೆ. ಹಿಂಗೆ ದೂಡ್ಕೊಂತ ಹೊಂಟಾರಿದ್ದಾನೆ ಇವರು. ಎಲ್ಲರೂ ಈ ಹೆಣ ಎಲ್ಲರೂ ಹೊಲದ ಮುಂದೂ ಬಂದೈತಿದೆ. ಎಲ್ಲರೂ ಈ ಹೆಣವನ್ನು ಹಂಚ್ಕೊಂಡಾರು ಇವರು, ಮುಟ್ಟ್ಯಾರಿದ್ದಾನೆ. ಓಕೆ. ಹಂಗಾಗಿ ಈ ಒಂದು ಯೋಜನೆ ಹೆಣವಾಗಿ ಮಾಡ್ಯಾರ ಇವರು. ಮಲಪ್ರಭಾದ ಯೋಜನೆ ರೈತರ ಜೀವನಕ್ಕಾಗಿ ಮಾಡಿಲ್ಲ. ಇಲ್ಲಿ ಒಂದು ಕಡೆ ಅದು ಆ ಘೋಷಣೆ ಕೇವಲ ಬಹುಪರ ಕಾಣಲಿಕ್ಕೆ ಮಾತ್ರ ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ ಅಂತ ನಿಮ್ಮ ಅಭಿಪ್ರಾಯ? ರೈತರು ಹಿತಾಸಕ್ತಿ ಇಲ್ಲ ಅಂತ ಹೇಳ್ತೀರಾ? ರೈತರು ಜಾಗೃತರಾಗಬೇಕಾಗೈತಿ. ಓಕೆ. ರೈತರು ಜಾತಿ ಬಿಡಬೇಕಾಗೈತಿ. ರೈತರು ತಂದೆ ತಾಯಿನ ಯಾರ ಬೇದ್ರ ಅಂದ್ರೆ ಸಿಟ್ಟು ಬರೋದಿಲ್ಲ, ರಾಜಕೀಯ ಪಕ್ಷ ಬೇದ್ರೆ ಸಿಟ್ಟು ಬರ್ತದ. ಈ ವ್ಯವಸ್ಥೆ ಹೋಗಲಾಡಬೇಕಾಗಿದೆ. ಇದು ನಾನು ಒಬ್ಬವಾಗ ಅನ್ವಯಿಸೋದಿಲ್ಲ, ಬರುವಂತಹ ದಿನದೊಳಗೆ ಬಹಳ ಕಷ್ಟ ನಾವು ರೈತರು ಅನುಭವಿಸ್ತೀವಿ. ಜಾಗೃತರ ಆಗ್ರಿ ಅನ್ನುವಂಥದ್ದು ರೈತರಿಗೆ ನಾ ಸಂದೇಶ ಕೊಡ್ತೀನಿ. ರೈತರನ್ನ ಬಳಸ್ತಾರ ಬೆಳೆಸಲ್ಲ ಅಂತ ನೀವು ಅಂತೀವಿ, ಖಾರವಾಗಿ ಹೇಳ್ತೀರಾ? ಬೆಳೆಸಲ್ಲ ಮತ್ತು ರೈತರ ಕಷ್ಟಗಳಿಗೆ ಸ್ಪಂದಿಸಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಪಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.